ಅಹೋರಾತ್ರ ನಮಸ್ಕಾರ. ನೀವು ದೊಡ್ಡವರು, ತಿಳಿದಿರೋರು, ಜ್ಞಾನ ಪಡೆದಿರೋರು. ನಮಗೆ ಜ್ಞಾನಾರ್ಜನೆ ಮಾಡುವಂಥ ಒಂದು ತವಕ, ಅದಕ್ಕೋಸ್ಕರ ತಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾವುದಾದ್ರೂ ಸಿನಿಮಾ ಆ್ಯಕ್ಟ್ರಿಗೆ ನಾವು ಫೋನ್ ಮಾಡಲ್ಲ, ಯಾವುದಾದ್ರೂ ಸೂಪರ್ ಸ್ಟಾರ್ಗಳು ನಾವು ಫೋನ್ ಮಾಡಲ್ಲ, ಯಾರಿಗೂ ಫೋನ್ ಮಾಡಲ್ಲ. ಯಾರ ಅಭಿಮಾನಿಗಳು ಅಲ್ಲ ನಾವು. ನಿಮ್ಮ ಒಳ್ಳೆಯ ವಿಚಾರಗಳಿಗೆ ಒಂದು ಒತ್ತು ಕೊಟ್ಟುಬಿಟ್ಟು ನಿಮಗೆ ಫೋನ್ ಮಾಡಿದ್ರೆ ನೀವು ತುಂಬ ನೀಚವಾಗಿ ನಮ್ಮನ್ನು ಕಾಣ್ತಾ ಇದ್ದೀರಾ. ಏಯ್ ಮಾಡುವ ಫೋನ್ ಯಾವನು, ಅಟ್ಲೀಸ್ಟ್ ಎದುರುಗಡೆ ನಿಮ್ಗೆ ಸಾವಿರಾರು ಜನ ಫೋನ್ ಮಾಡ್ಬೋದು, ಏನಕ್ಕೆ ಮಾಡ್ತಾರ್ರಿ ಅಹೋರಾತ್ರ? ನೀನೊಬ್ಬ ಜ್ಞಾನಿ ಅಂದ್ಬಿಟ್ಟು ಫೋನ್ ಮಾಡ್ತಾನಯ್ಯ ನಿನಗೆ? ಹಾಂ, ಅಷ್ಟಕ್ಕೆ ನಿನಗೆ ಅಷ್ಟೊಂದು ಅಹಂಕಾರನಾ? ಏನಕ್ಕೆ ಅಹಂಕಾರ ನಿನಗೆ? ನ್ಯಾಯವಾಗಿ ತಿಳಿಸ್ಕೊಡಿ, ಹೇಳ್ಬೋದಲ್ಲ ನನಗೆ ನೀನು. ಇಲ್ಲಪ್ಪ, ನನಗೆ ಫೋನ್ ಮಾಡಬೇಡ, ಈ ಥರ ಟೈಮಲ್ಲಿ ಮಾಡು ನೀನು ಬೇಕಾದ್ರೆ, ಇಂಥ ವಿಚಾರಕ್ಕೆ ಫೋನ್ ಮಾಡು ಅಂದ್ಬಿಟ್ಟು ಇಷ್ಟೊಂದು ನೀಚವಾಗಿ ಯಾಕೆ ಕಾಣ್ತೀಯ ನಿನಗೆ? ನೀನು ನನಗೆ, ಹಾಂ ನಿನಗೆ ಅಂದಾದ್ರೆ ಎಲ್ಲ ನಿನಗೆ ಅಹಂಕಾರ ತಾನೇ? ನೋಡಿ, ಇವಾಗ ಯಾರಾದರೂ ತಪ್ಪು ಮಾಡಿರ್ಬೋದು ವ್ಯಕ್ತಿ, ಈಗ ನೀನು ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಹೇಳಿದ್ನಲ್ಲ. ಆದರೆ ಜ್ಞಾನ ಅಂದರೆ ಏನು ಗೊತ್ತಾ? ನಾನು ತಿಳ್ಕೊಂಡಿರೋದು, ನಿನ್ನಲ್ಲಿರೋದು ನಾನೇ, ನನ್ನಲ್ಲಿರೋದು ನೀನೇ. ಅಂದಮೇಲೆ ಯಾರಲ್ಲಿ ತಪ್ಪು? ಈಗ ಅಹೋರಾತ್ರನಲ್ಲೂ ಈ ಗೋಪಾಲ ಇರೋದು, ಗೋಪಾಲಲ್ಲೂ ಅಹೋರಾತ್ರನೇ ಇರೋದಪ್ಪ. ಆಯಿತು, ಅಹೋರಾತ್ರ ನಾಳೆ ಯಾರಿಗೋ ನಿನ್ನೆ ಯಾರಿಗೋ ಏನೋ ಮಾಡಿದ್ದ, ಒಡೆದು ಬಿಟ್ಟಿದ್ದ, ಚಚ್ಚಿಬಿಟ್ಟಿದ್ದ, ಆಗೋಗಿದ್ದಾಗೋಗಿದೆ. ಅದನ್ನು ಯಾವ ರೀತಿ ನಿನಗೆ ಶಿಕ್ಷೆ ಕೊಡೋದು ಬೇರೆ ನಾನು, ಆದರೆ ಅದನ್ನು ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು? ಜ್ಞಾನ ಏನು ಹೇಳುತ್ತೆ ಅಂದರೆ, ಅಹೋರಾತ್ರನಲ್ಲಿರೋದು ನೀನೇ. ಅಂದರೆ ಯಾರು ಮಾಡ್ದಂಗೆ? ಅದು ನಾನು ಮಾಡ್ದಂಗೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಅದ್ವೈತ ಸಿದ್ಧಾಂತದಲ್ಲಿ ಬರುವಂಥ ಒಂದು, ಶಂಕರಾಚಾರ್ಯರು ನಮಗೆ ಕೊಟ್ಟಿರುವಂಥ ಒಂದು ಇದು. ಗುರುಗಳೇ ಕ್ಷಮಿಸಿ, ನಾನು ಯಾವತ್ತು ಇನ್ನು ಫೋನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಷ್ಟೊಂದು ಬೆಲೆ ಕೊಡದೇ ಇರೋರು ಇದಕ್ಕೆ. ಆದರೂ ಪರವಾಗಿಲ್ಲ, ನಿನ್ನಲ್ಲಿ ನಾನಿದ್ದೀನಿ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಅಂತ ಹೇಳ್ತಾರಲ್ಲ, ಹಂಗಾಗಿ ಇವತ್ತೊಂದು ದಿವಸ ನೀವು ಸುದೀಪನ, ಅವನು ಯಾರೋ ಸುದೀಪ, ಯಾರೋ ಅವನ ಮೇಲೆ ನೀನು ಗಲಾಟೆ ಮಾಡ್ತಾ ಇದ್ರಲ್ಲ, ಸುದೀಪ ದರ್ಶನ ಯಾರೋ ಗೊತ್ತಿಲ್ಲ ನನಗೆ, ನೀವು ಯಾರೋ ಅವ್ರ ಅಭಿಮಾನಿಗಳು ಬಂದು ನಿಮಗೇನೋ ಮಾಡ್ತಾ ಇದ್ರಲ್ಲ, ನೀವು ಒಂದೇ ಒಂದು ಸಲ ಅವನಲ್ಲಿರೋದು ನೀವೇ ಅಂತ ಯೋಚನೆ ಮಾಡಿಬಿಟ್ರೆ ನಿಮಗೆ ಈ ಸಮಸ್ಯೆಗಳು ಇರಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ, ಯಾಕಂದರೆ ನೈನಂ ಚಿಂತ್ಯಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈವಂ ಕ್ಲೇದಯೋದ್ಯಾಪ ನ ಶೋಷಯತಿ ಮಾರುತ ನ ಶೋಷಯತಿ ಮಾರುತ. ಯಾಕಂದರೆ ನನ್ನ ಬಾಡಿ ಆಗಲಿ, ನಿನ್ನ ಬಾಡಿ ಆಗಲಿ, ಅವ್ರು ಯಾರೋ ಫಿಲಮ್ ಆ್ಯಕ್ಟ್ರುಗಳ ಬಾಡಿ ಆಗಲಿ, ಬಂದವೇ ಹೋಗ್ತವೆ ಅಷ್ಟೇ. ಆದರೆ ನಮ್ಮ ಆತ್ಮ ಶಾಶ್ವತವಾದದ್ದು, ಇದು ನೀರಿನಿಂದ ಮುಳುಗಿಸೋಕ್ಕಾಗಲ್ಲ, ಶಸ್ತ್ರದಿಂದ ಛೇದಿಸೋಕ್ಕಾಗಲ್ಲ, ಗಾಳಿಯಿಂದ ಏನು ಮಾಡೋಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ ಅಂದ್ಬಿಟ್ಟು ಶ್ರೀಕೃಷ್ಣ ಹೇಳಿದ್ದಾಗಿದೆ. ಶ್ರೀಕೃಷ್ಣ ಹೇಳಿರೋದಕ್ಕಿಂತ ಸತ್ಯ ಅಲ್ಲಿದೆ. ಸೊ ಅದರಿಂದ ನೀವೇನೇ ತಪ್ಪು ಮಾಡಿದ್ರೂ ನಾನು ಮಾಡ್ದಂಗೆ ಅದು, ಇದನ್ನು ಜ್ಞಾನ ಅಂತ ಹೇಳ್ತಾರೆ. ಅದ್ವೈತ, ಅದ್ವೈತ, ದ್ವೈತ, ದ್ವೈತ, ಅದ್ವೈತ ಅಂದರೆ ಅದೇ. ಅದ್ವೈತ ಅಂದರೆ ನೀನು ಒಂದೇ, ನಾನು ಒಂದೇ, ನಿಮಗೇನು ಹೇಳ್ಕೊಳ್ಬೇಕಾಗಿಲ್ಲ. ಬಟ್ ಆದರೆ ನಾನು ತಿಳ್ಕೊಂಡಿರೋದನ್ನ ನನಗೆ, ನಾನು ತಿಳ್ಕೊಂಡಿರೋದನ್ನ ಇದನ್ನು ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೀನಿ. ಈ ಥರ ವಿಚಾರಗಳನ್ನ ನಾವು ಮಾತಾಡೋಣ ಅಂತ ನಿಮಗೆ ಫೋನ್ ಮಾಡಿದಾಗ, ಏಯ್ ಮಡಗಲೆ ಯಾವನವನು ಅಂದ್ಬಿಟ್ಟು ಉದಾಸೀನತೆ. ಪರವಾಗಿಲ್ಲ, ಅದು ಪರವಾಗಿಲ್ಲ, ಯಾಕಂದರೆ ನಿನ್ನಲ್ಲಿರೋದು ನಾನೇ, ಆದ್ದರಿಂದ ನೀನು ಹೇಳಿರೋದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಬೇಕಪ್ಪ ಅವ್ರ ಹತ್ರ? ಅಷ್ಟೇ,
ಗುರುಗಳೇ ಕ್ಷಮಿಸಿ, ನನ್ನ ಕಡೆಯಿಂದ ಏನಾದರೂ ಮಾನಸಿಕ ವೇದನೆ ಇದಾಗಿದೆ, ಕ್ಷಮಿಸಿ, ಇನ್ಯಾವತ್ತೂ ನಿಮಗೆ ನಾನು ಫೋನ್ ಮಾಡಲ್ಲ ಲೈಫ್ ಟೈಮಲ್ಲಿ. ಧನ್ಯವಾದಗಳು, ಗುಡ್ ಬೈ. ಏಯ್ ಗುಲ್ಡು, ಅವ್ರ ಹತ್ರ ಎಲ್ಲ ಹೇಳಿದಾನೆ ನಿನಗೆ ಜ್ಞಾನಿ ಅಂತ, ಇವನು ಪರಮ ಅಜ್ಞಾನಿ. ಏಯ್ ಕೋತಿ, ನಿನಗಿರೋ ದುರಹಂಕಾರ ಯಾರಿಗೂ ಇಲ್ಲ, ಮಹಾಪಾಪಿಷ್ಟ. ನಿನ್ನ ಮನಸ್ಸು ಕಲುಷಿತವಾಗಿದೆ, ಕುತ್ಸಿತವಾಗಿದೆ, ನೀನು ಏನಕ್ಕೂ ಲಾಯಕ್ಕಿಲ್ಲ, ನಾಲಾಯಕ್ಕು. ನಿನ್ನಂಥವರಿಂದನೇ ನಮ್ಮ ದೇಶದ ಮೇಲೆ ದಾಳಿಗೋರರು ಬಂದು ನಮ್ಮ ದೇಶನ ಇವತ್ತು ದಾಸ್ಯದಲ್ಲಿ ಬಿಟ್ಟಿದ್ದು. ನಿನ್ನ ಮಾತು ಕೇಳ್ತಾ ಇದ್ರೆ ಅಸಹ್ಯ ಆಗ್ತಾ ಇದೆ, ಆದರೆ ನೀನು ಇದನ್ನು ನಿನ್ನೊಳಗೆ ನಾನಿದ್ದೀನಿ, ನನಗೆ ನಾನೇ ಬೈಕೋತಾ ಇದ್ದೀನಿ ಅಂತ ಸಮರ್ಥನೆ ಮಾಡಿಕೊಂಡು ಸುಖವಾಗಿರು. ಕೃಷ್ಣ ಹೇಳಿದನಂತೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಾತಿ ಪಾವಕ, ಸುಮ್ಮನೆ ರಾಗ ಬರುತ್ತೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಳ್ಳಿದೆ. ಹಾಗಾದರೆ ನಿನಗೆ ನೀನೇ ಬೆಂಕಿ ಹಚ್ಕೋತೀಯನಾ? ನೈನಂ ದಾತಿ ಪಾವಕ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತಃ ಅಂತ ಹೇಳಿಬಿಟ್ಟು ನೀನು ಬೆಂಕಿಗೆ ಹಚ್ಕೋತೀಯನ? ಅದನ್ನು ಹೇಳಿರೋ ಕೃಷ್ಣ ದುರ್ಯೋಧನಲ್ಲೂ ನಾನೇ ಇದ್ದೀನಿ ಅಂತ ಅವನನ್ನೇ ಆಳೋಗಿ ಬಿಟ್ಟನೇನೋ? ಕೋತಿ, ನಿನಗೇನಾದರೂ ಅರ್ಥ ಗೊತ್ತಿದೆಯಾ? ನೀನಿನ್ನೂ ಆದಿಮಾನವನಾಗೆ ಉಳಿದಿದೆಯಾ? ಭಗವದ್ಗೀತೆಯಲ್ಲಿ ಕೂಡ ನಿನಗಿಷ್ಟ ಬಂದದ್ದು ಮಾತ್ರ ನಿನಗಿಷ್ಟ ಬಂದಂಗೆ ಕನ್ವರ್ಟ್, ನಿನ್ನಂಥವ್ರು ಭಗವದ್ಗೀತೆಯನ್ನು ಕನ್ವರ್ಟ್ ಮಾಡಿಬಿಟ್ರೆ ದೇಶ ಹಾಳಾಗೋಗುತ್ತೆ. ಹೋಗಲ್ಲೇ, ನೀನು ಅಷ್ಟು ಬುದ್ಧಿವಂತ ಅವ್ರ ಹತ್ರ ಬೈದಿರೋದು ಅವ್ರ ಹತ್ರೊಳಗೆ ನಾನೇ ಅಂತ ಸುಂದಾಗ್ಬೋದಲ್ಲ, ಯಾಕೆ ಈ ಕೆರೆದಾಟ ನಿಂದು? ತುಂಬ ಆಯಿತು ನಿಂದು. ಇವಾಗ ನಿನ್ನ ವಾದದಲ್ಲೇ ಕೃಷ್ಣ ಹೇಳಿದಾರ, ಅದ್ವೈತ ಅನ್ನೋದು ಇರಲೇ ಇಲ್ಲ ಕೃಷ್ಣನ ಸಮಯದಲ್ಲಲ್ವಾ? ಆ ಕೃಷ್ಣ ದುರ್ಯೋಧನನ ವಿರುದ್ಧ ಆಗಲಿ ಕಂಸನ ಯಾಕೆ ಉಪ್ಪಕೊಂದ? ಕಂಸನೊಳಗೆ ಕೃಷ್ಣನೇ ಇದ್ದಾನೆ ಅಂತ ಆ ಕಂಸ ದಬ್ಬಾಳಿಕೆ ಮಾಡಲು ಬಿಡ್ಬೋದಾಯ್ತಲ್ಲ. ನಳಂದ ಯೂನಿವರ್ಸಿಟಿಯಲ್ಲಿ ಎಲ್ಲ ಜ್ಞಾನಿಗಳೇ ಇದ್ದು ಅವನು ಲೂಟ್ ಮಾಡೋಕ್ಕೆ ಬಂದವನು 18 ಜನ, 10,000 ಜನನ ಕೊಂದಾಗ ಅವರೊಳಗೆ ನಾವೇ ಇದ್ವು ಅಂತ ನಿನ್ನಂಥ ಈ ಕುತ್ಸಿತ ಬುದ್ಧಿಯಿಂದ ಲೈಬ್ರರಿ ಸುಟ್ಟೋಯ್ತು. ನಿನ್ನೊಳಗೆ ನಾನೇ ಇದ್ದೀನಿ ಅಂತ ತಿಳ್ಕೊಂಡ್ರೆ ಆ ನಾನುವನ್ನು ಕೊಲ್ಲಬೇಕು. ಬಾ, ತುಂಬ ದುರಹಂಕಾರ. ಏನು ಅವನೊಳಗೆ, ಅವನು ಆ ಸುದೀಪ್ ಒಳಗೆ ನಾನಿದ್ದೀನಿ ಅಂತ ತಿಳ್ಕೊಂಡು ಅವನು ಜೂಜ್ ಆಡಿಸ್ತಾ ಇದ್ರೆ ಕೈ ಎತ್ಕೊಂಡು ಕೂತ್ಕೋಬೇಕಾ? ಎಂಥ ಹೇಡಿ ಜ್ಞಾನಿಗಳಿದ್ದಾರೆ ನಮ್ಮ ದೇಶದಲ್ಲಿ, ನಿಮ್ಮಂಥವರಿಂದನೇ ನಮ್ಮ ದೇಶ ಹಿಂಗಾಗಿರೋದು. ಮೊಘಲ್ಸ್ ಬಂದರು, ಬ್ರಿಟಿಷ್ ಬಂದರು, ಓ ಬ್ರಿಟಿಷ್ ಒಳಗಿರೋದು ನಾವೇ ಅಂತ ತೈತಕ್ಕಲಾಡಿದ್ರಲ್ವೋ ನೀವೆಲ್ಲ ಅವ್ರ ಮುಂದೆ. ತುಂಬ ಅತಿ ಆಯ್ತಾ ನಿಂದು? ಏನು ಆಡಿಯೋ ಸಿಗುತ್ತೆ ಅಂತ ಹಾಕೋದೆ ಹಾಕೋದು, ಇಡಲ್ಲೇ ಫೋನು. ಇನ್ನೊಂದ್ಸಲ ನೀನು ಫೋನ್ ಮಾಡಿದ್ರೆ ನಿನಗೇನೋ ಗ್ರಹಚಾರ. ತುಂಬ ಅತಿ ಆಯ್ತು ನಿಂದು. 5:18 ವೇಸ್ಟ್ ಆಗೋದು ಅಲ್ಲದೆ ನಿನಗೆ ಆನ್ಸರ್ ಕೊಡೋಕ್ಕೆ 2:51, 52 ಸೆಕೆಂಡ್ 3 ವೇಸ್ಟ್ ಮಾಡಿದ್ಯಲ್ಲ. ಇಷ್ಟೆಲ್ಲ ಅಲ್ಲದೆ ನೀನು ಫೋನ್ ಮಾಡಿದ್ರೆ ಅವ್ರ ಹತ್ರ ಎತ್ತಬೇಕಂತೆ, ಸಮಾಧಾನದಿಂದ ಮಾತಾಡಬೇಕಂತೆ, ಮತ್ತೆ ಮಾಡು ಅಂತ ಹೇಳ್ಬೇಕಂತೆ. ನಿಮ್ಮ ಅಪ್ಪನಿಗೆ ಸಾಲನ, ನಿಮ್ಮ ತಾತನಿಗೆ ಸಾಲನ ಅವ್ರ ಹತ್ರ ಯಾವನ ನೀನು ಮಾಡೋದು? ಸುಪ್ರೀಂ ಕೋರ್ಟ್ ಪ್ರಕಾರ ಯಾರು ಯಾರಿಗೂ ಫೋನ್ ಮಾಡಿ ಸತಾಯಿಸೋಂಗಿಲ್ಲ. ನಾಚಿಕೆಗೆಟ್ಟವ್ರನ್ನ ತಂದು ಇವರಪ್ಪನಿಗೆ ಸಾಲ, ಇವನಿಗೆ ಸಾಲ, ಏನು ಅವ್ರ ಹತ್ರ ಬರ್ಕೊಟ್ಟಿದ್ದಾನೆ ನೋಡು ಇವನಿಗೆ. ಯಾಕೆ ನಮ್ಮ ಆಳಾಗಿ ಬಿಟ್ಟಿದ್ದಾರೆ ನಿಮ್ಮ ಕೆಳಗೆ ನಮ್ಮ ಪೂರ್ವಜರು, ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕೆ. ಥೂ, ಎಂಥ ಜನ್ಮನೋ ನಿಂದು. ನೀವು ನಮ್ಮನ್ನೇ, ಯಾರು ಗೊತ್ತಿಲ್ಲದೆ ಇರೋರನ್ನೇ ಇಷ್ಟು ಸತಾಯಿಸ್ತೀರಿ? ನಿಮ್ಮ ಮನೆಗೆ ಬಂದು ಸೊಸೆ ಮತ್ತು ನಿಮ್ಮ ಮನೆಗೆ ಸೇರಿದವರು, ನಿಮ್ಮ ಮನೇಲಿ ನಿನ್ನ ಅಧೀನದಲ್ಲಿರೋರು, ನಿಮ್ಮ ಆಫೀಸಲ್ಲಿ ನಿನ್ನ ಜೂನಿಯರ್ಸ್ನ ಎಷ್ಟು ಸತಾಯಿಸ್ತೀಯೋ ನೀನು, ನಿನ್ನ ಕೆಳಗೆ ಕೆಲಸ ಮಾಡೋರನ್ನ ಎಷ್ಟು ತುಳಿತೀಯೋ. ಓ ಇವೆಲ್ಲ ಬಿಡು, ನಿನ್ನ ಯೋಗ್ಯತೆಗೆ ತಗ್ಗಟ್ಟಂಗೆ ನಡ್ಕೋ. ತುಂಬ ಅತಿ ಆಯಿತು ನಿಂದು.